ನೋಡ್ರಿ, ಯಾರು ಇಲ್ಲಿ ದಡ್ಡ್ರಿಲ್ಲ, ಯಾವ್ದು ಓದ್ತಾನಲ್ಲ ಅವನೇ ಹುಷಾರಾಗಿ ಬಿಡ್ತಾನ. ಮತ್ತೆ ಆ ಇದಾಗೋಬಾಡ್ರಿ, ಮತ್ತೆ ನನಗೆ ಅರ್ಥ ಆಗವಲ್ತು ಏನಿಲ್ಲ ಅಂತ ಕೇಸಿ ಅರ್ಥ ಆತದ. ಶಾಲು ಮಾಡ್ರಿ, ಬೆಳಗ್ಗೆ ಎದ್ದಕ್ಕೆ 5 ಗಂಟೆಗೆ ಹೋಗಿ ನ್ಯೂಸ್ ಪೇಪರ್ ತಗೊಂಬರ್ರಿ. ನಮ್ಮ ನ್ಯೂಸ್ ಪೇಪರ್ ತಂದ ಕೇಸೆ ಓದೋದ ಕಲ್ರಿ. ನಾ ಮುಂಜಾನೆ 5 ಗಂಟೆ ಚಳಿ ಆತದಪ್ಪ ನಮಗ, ಆ ಮುಂದ ಐತೆ ತಡ್ರಿ, ಮುಂದ ಚಳಿ ಅಲ್ಲ ನಿಮಗ. ನೀವೇನು ಮಾಡಿದ್ರಿ ಗಣ, ಆ ನಿಮ್ಮ ಜೀರದಲ್ಲಿ ಆನ ಮನೆ ಕಷ್ಟ ಬರ್ತಾವ. ಅದಕ್ಕೆ ಕುಂತ ಕೇಸ್ ಕರೆಕ್ಟ್ ಓದಕ್ಕೆ ಏನಾಗ್ಯದ, ರೋಗ ಹೌದಿಲ್ಲ. ಕರೆಕ್ಟ್ ಆಗಿ ಆ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ಬೇಕ, ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೇರಿ. ಇನ್ನ ನೀವು 4 ಮಂದಿಗೆ ಹೇಳೋ ಅಂತ ಕೆಪಾಸಿಟಿ ಡೆವಲಪ್ ಆತದ ನ್ಯೂಸ್ ಪೇಪರ್. ಯಾವುದೇ ಕಾರಣಕ್ಕ ಆ ಬುಡಕ್ ಹೋಗ್ಬಾರ್ದು, ಕರೆಕ್ಟ್ ಆಗಿ ತಿಳ್ತಾರೆ. ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೇರಿ. ಇನ್ನ ಗಟ್ಟಿ ಮನಸ್ಸು ಮಾಡಿ ಕುಂದ್ರಬೇಕು ಸಾಕ್ ಬಿಡೋ. ಬೆಳಗ್ಗೆ ನೋಡಮ್, ಬೆಳಗ್ಗೆ ನೋಡಕ್ ಆಗೋದಿಲ್ಲ, ಗೊತ್ತಿರ್ಲಿ. ಅವತ್ತಿನ ಕೆಲಸ ಅವತ್ತೇ ಮಾಡ್ಬೇಕು, ಅದು ಇಂಪಾರ್ಟೆಂಟ್ ಐತೆ. ಇಲ್ಲರ ಆಗದ ಇಲ್ಲಂದ್ರೆ ಆಗೋದಿಲ್ಲ. ಸುಮ್ಮನೆ ಆ ಮಾತಾಡ್ಕೊಂಡು ಕುಂದ್ರೆ ಇದಿಲ್ಲರಿ, ಲಾಭ ಇಲ್ಲ. ಬರೀ ಮಾತಾಡ್ಕೊಂಡು ಕುಂದಿರ್ತಾವ ಅಲ್ಲಿ ಗುಸು 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 ಅಂತ. ಅವೆಲ್ಲ ವೇಸ್ಟ್ ಅವು, ನಾವು ಬರೋದಿಲ್ಲ. ಅವು ಕೂಳಿಗಳು ನಮಗೆ ಸಿಗೋದಿಲ್ಲ. ಮುಂದ ಓದ್ಬೇಕ, ಓದಿದ್ರೆ ಮಾತ್ರ ಊಟ ಸಿಗೋದು ಮುಂದೆ ಒಂದು ಟೈಮಿಂಗ್. ಅದು ನಿಮ್ಗೆ ಗಮನಿಸ್ತೀನಿ. ನೆಕ್ಸ್ಟ್ ನೋಡ್ರಿ, 36ನೇ ಹೇಳಿ ನೋಡ್ರಿ. ಮ್ಯಾಲ ರೇಟಿಂಗ್ ನೋಡ್ಬೇಕು ನೀವು. ಸುಮ್ಮನೆ ನೋಡ್ಕೊಂಡು ಕುಂದ್ರದಲ್ಲ, ಈಗ ಇನ್ನ ಸ್ಪೋರ್ಟ್ಸ್ ಏನಿದಾವ್ ನಡಿ. ಹೊರಗಡೆ ಚಾ ಕುಡಿದು ಬರೋ ಮಡಿ, ಓಕೆಸೆ ಇಲ್ಲಾಂದ್ರೆ ಆ ಕಡೆ ವಾಕ್ ಮಾಡ್ಕೊಂಡು ಬರೋ ಮಡಿ. ಇವೆಲ್ಲ ಬ್ಯಾಡಿವು, ಹೌದು. ಇವೆಲ್ಲ ಆ ವೇಸ್ಟ್. ನಾವು ಆ ಕಡೆ ಕಡೆ ಕುಂತು ಕಲಿಬೇಕಂದ್ರೆ ಕಲಿಬೇಕು, ಇಲ್ಲಾಂದ್ರೆ ಹೋಗಿ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಅದು ನಿಮ್ ತಿಳ್ತಾರೆ. ಇಲ್ಲಿ ನೋಡ್ರಿ, ಮಹಿಳೆಯರ ನೀವು ಬರ್ಕೋಬೇಕಾಗ, ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗ್ರಿ ಮುಂದ. ಅದು ಗುಬ್ಬಿ ಕಾಯಕ್ ಹೋಗ್ಬೇಕಂತ ಅದು ನಿಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಆಗಿ ನೋಡ್ಕೋಬೇಕು, ಅಪ್ಡೇಟ್ ಮಾಡ್ಕೊಂತ. ನಮಗಿಲ್ಲಿ ಮಹಿಳೆ ಇರ್ತಾವ್ರಿ, ನೋಡಿ ಹುಷಾರಾಗದ ಕಲೀರಿ ಫಸ್ಟ್. ದಡ್ರ ಯಾರಿಲ್ಲ, ನೀವು ಸ್ಟಡಿ ಮಾಡ್ಬೇಕು ಅಷ್ಟೇ. ನೀವು ಸ್ಟಡಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಹುಷಾರಾತ್ರಿ, ಇಲ್ಲಾಂದ್ರೆ ಆಗೋದಿಲ್ಲ. ಮನೆಗೆಲ್ಲ ಕಷ್ಟಪಟ್ಟು ಓದಿಸ್ತಿರ್ತಾರ. ಒಂದು ಯಾವ್ದಾನ ನ್ಯೂಸ್ ಪೇಪರ್ ತರ್ಬೇಕಂದ್ರಗಿನ ಆ ಮನೆಗೆ ಪಾಪ ಕೂಲಿ ಕೆಲಸ ಮಾಡಿದ್ದು ಆ ಬೆವರಿಂದ ಹನಿಯಿಂದ ರಕ್ಕೊಟ್ಟಿರ್ತಾರೆ ನೀವು. ಅದನ್ನ ವೇಸ್ಟ್ ಮಾಡ್ಕೋಬಾರ್ದು ನೀವು. ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು ಅಂದ್ರೆ ಆ ಸದುಪಯೋಗ ಮಾಡ್ಕೋಬೇಕ್ರಿ, ದುರುಪಯೋಗ ಮಾಡ್ಕೋಬಾರ್ದು. ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಇನ್ನೊಂದು ನೋಡಿ, HSTR ಆಗ್ಲಿ GPSTR ಆಗ್ಲಿ ಇಲ್ಲ KPTSTR ಆಗ್ಲಿ, ಮುಂದೆ ಯಾವಾಗ ನಡೀತಾವಲ್ಲ ಅನುಕೂಲ ಆತಾವ GK ದಾಗ, ಕರೆಕ್ಟ್ ಆಗಿ ಕೇಳ್ತಾರಿ, ಕರೆಕ್ಟ್ ಆಗಿ ಓದ್ಕೇರಿ. ಇಲ್ಲದ್ರಗಿನ ದಡ್ಡ್ರ ಆಗ್ಬಿಡ್ತೀರಿ, ಹುಷಾರಾಗ್ಬೇಕು. ಅರ್ಥ ಆಯ್ತಿಲ್ಲ ಬಹಳ. ಈಗ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದ ಹಾಳಾಗೋಲಿ. ನೆಕ್ಸ್ಟ್ ಈಗ ಆ ಚಾಲ ಮಾಡ್ಬೇಕು, ನಮ್ಮ ಬೆಳವಣಿಗೆ ನಮ್ ಕೈಗೆ ಐತೆ, ಅದ್ರ ಗಮನಿಸ್ರಿ, ಬಹಳ ಇಂಪಾರ್ಟೆಂಟ್. ಮತ್ತೆ ಮನೆಗೆ ನೋಡ್ರಿ, ಒಂದ್ಸಲ ಎಷ್ಟು ಕಷ್ಟ ಪಡ್ತಿರ್ತಾರೆ ತಂದೆ ತಾಯಿಗಳು. ಮನೆಗ ಆ ಫ್ಯಾನ್ ಇರೋದಲ್ಲ, ಇದು ಆ ಸೆರಗಿನಿಂದ ಗಾಳಿ ಹಾಕ್ತಿರ್ತಾರೆ. ನಿಮ್ಗೆ ಪಾಪ ನನ್ನ ಮಗ ಓದಕತ್ತಾರ, ಮಗಳು ಓದಕತ್ತಾಳ ಅಂತ. ಆದ್ರೂ ನೀವು ಆ ಟೈಮ್ ಆಯ್ತು ಮಕ್ಕಂಚಿನಂಗೆ ಅವ್ವ ಅಂತ ಮಕ್ಕಂಡ್ರಿಗಿನ ಮುಂದೆ ಒಂದಿನ ಐತಿ ಅಷ್ಟು ಓದಿಲ್ಲ, ಅದಕ್ಕೆ ಗೊತ್ತಿರಲಿ. ಬಟ್ ನೋಡಿ, ಚಾಂಪಿಯನ್ ತಂಡ ಯಾರಂತ ಕೊಟ್ರೆ ಟೈಮ್ ಬಂದಾಗ ಮುಗಿಸಮಂತ. ನಿಮ್ಗೆ ಸಾಕಾಗಿರ್ಬೇಕು, ನಮ್ಗೆ ಸಾಕಾಗಿರ್ಬೇಕು, ಮುಗಿಸಮಂತ. ಬಟ್ ಮುಗಿಯತನ ಕರೆಕ್ಟ್ ಆಗಿ ಕೇಳ್ರಿ, ಒಂದ್ಸಲ ಕೇಳ್ತೀರಿ ಪರ್ಫೆಕ್ಟ್ ಆಗಿ ಕೇಳ್ರಿ. ಒಂದ್ಸಲ ನಿಮ್ ಬ್ಯಾಸರ್ ಬಂತ, ನಿಮ್ ತಂದೆ ತಾಯಿನ ನೆನೆಸ್ಕೇರಿ ಫಸ್ಟ್. ನಮ್ಮ ಎಲ್ಲಿ ಆ ಗದ್ಯಾಗ ನೆಲ್ಕು ಇದು ಆ ನೆಲ್ಲ ಚಕ್ಕೋಕತ್ತಾರ, ನೆಲ್ ಕಾಯಕ್ ಹೋಗತ್ತಾರ, ನಾರ ಚಕ್ಕೋಕತ್ತಾರ, ಒಂದ್ಸಲ ಗಮನಿಸ್ರಿ. ಶೇಂಗಾರೇಕ್ ಆಗಿರ್ಬೋದು ಎಲ್ಲ ಹೌದಲ್ಲ, ಎಲ್ಲ ಆ ಕಷ್ಟ ಇರ್ತಾವ, ಅದು ತಿಳ್ಕರಿ ಫಸ್ಟ್ ಗೆ. ಬಟ್ ಏನಂತ ಕೊಟ್ರಿಗಿನ ಇದು ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ಡಿಸ್ಕಸ್ ಮಾಡೋಣ. ಚಳಿಗಾಲದ ಒಲಿಂಪಿಕ್